ಐನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸಿಂಧಗಿ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವುದು ಖಚಿತ ಎಂದ ನಗರ ಶಾಸಕ ಯತ್ನಾಳ್. ವನಿತಾ ಹಾಗೂ ವನಿತಾ ಬೆಳೆಯ ಬೀಜ ಬೆಳೆದು ಹೆಚ್ಚಿನ ಲಾಭ ಪಡೆದ ರೈತ. ಅದ್ದೂರಿಯಾಗಿ ನವರಾತ್ರಿ ದುರ್ಗೆಯನ್ನು ಬರಮಾಡಿಕೊಂಡ ಸಿದ್ದೇಶ್ವರ ತರುಣ ಮಂಡಳಿ. ದಸರಾ ಹಬ್ಬದ ಪ್ರಯುಕ್ತ ನಗರದ ಜೋರಾಪುರ್ ಪೇಟಾದಲ್ಲಿ ಮಹಿಳೆಯರಿಂದ ಮಂತ್ರ ಪಠಣ. ನಾನು ಸೌಮ್ಯ. ಸಿಂಧಗಿ ವಿಧಾನಸಭೆ ಉಪಚುನಾವಣೆ ತೆರವಾಗಿ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಕಿತ್ತಾಟ ಜೋರಾಗಿರುವುದರಿಂದ ಎಲ್ಲಾ ಪಕ್ಷದವರು ತಮ್ಮದೇ ಆದ ಸರ್ಕಲ್ನಲ್ಲಿ ತೊಡಗಿದ್ದಾರೆ. ಹೀಗಿರುವಾಗ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಈ ಬಾರಿ ಗೆಲುವು ನಮ್ಮದೇ ಎಂದು ಹೇಳಿದರು. ದಸರಾ ಹಬ್ಬ ಮುಗಿದ ಮೇಲೆ ಉಪಚುನಾವಣೆ ಪ್ರಚಾರ ಪ್ರಾರಂಭವಾಗುತ್ತದೆ. ಯಾರು ಏನೇ ಹೇಳಿದರೂ ಅಂತಿಮವಾಗಿ ನಿರ್ಣಯ ಮಾಡುವುದು ಜನರು. ಸಿಂಧಗಿ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವುದು ಖಚಿತ ಎಂದರು. ಕೊರೋನಾ ಬಂದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 131 ಕೋಟಿ ಲಸಿಕೆ ಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲೇ ಎಲ್ಲಿಯೂ ಕೂಡ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಿಲ್ಲ. ಆದರೆ ಕೊರೋನಾದಲ್ಲಿ ಭಾರತ ಅತ್ಯಂತ ಯಶಸ್ವಿಯಾಗಿದೆ. 131 ಕೋಟಿ ಜನರಿಗೆ ಉಚಿತ ಲಸಿಕೆ ಕೊಡುವಂತಹ ಕಾರ್ಯಕ್ರಮ ವಿಶ್ವದಲ್ಲಿಯೇ ಮಾಡಿರುವುದು ಭಾರತ ಮಾತ್ರ. ಇದರ ಕೀರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಈಗ ಎಲ್ಲರೂ 15ನೇ ತಾರೀಕು ತನಕ ಹಬ್ಬ ಇದೆ. ಹಬ್ಬ ಮುಗಿದ ಮೇಲೆ ಚುನಾವಣೆ ಪ್ರಚಾರ ಪ್ರಾರಂಭ. ಅವರು ಹಂಗೆ ಹೇಳ್ತಾರೆ, ನಾವು ಹಂಗೆ ಹೇಳ್ತೀವಿ. ಅಂತಿಮವಾಗಿ ನಿರ್ಣಯ ಮಾಡೋ ಜನರಿಗೆ ಬರ್ತದೆ, ಯಾರಿಗೆ ಈ ದೇಶ ಕೊಡಬೇಕು, ಯಾರಿಗೆ ಕೈಯಾಗ ರಾಜ್ಯ ಕೊಡಬೇಕು. ಅದು ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ, ಅದರಲ್ಲೇನು ಎರಡು ಮಾತಿಲ್ಲ. ನೋಡ್ರಿ, ನಮ್ಮ ಮೋದಿಯವರು ಸುಮಾರು 1,30,00,000 ಜನರಿಗೆ ಲಸಿಕೆ ಕೊಟ್ಟದ್ದು ಇಡೀ ಜಗತ್ತಿನಾಗೇ ಭಾರತ. ಎಲ್ಲೂ ಉಚಿತವಾಗಿ ಲಸಿಕೆ ಕೊಟ್ಟಿಲ್ಲ. ಮತ್ತು ಕರ್ನಾಟಕಕ್ಕೆ ಒಳ್ಳೆ ರೀತಿ ನಿರ್ವಹಣೆ ಮಾಡಿದ್ದಕ್ಕೆ ಇಂಡಿಯಾ ಟುಡೇದವರು ಪ್ರಶಸ್ತಿ ಕೊಟ್ಟಾರೆ. ಇದೆಲ್ಲ ಏನು ಇಂಡಿಯಾ ಟುಡೇ ನಮ್ಮ ಬಿಜೆಪಿದ ಒಳ್ಳೆ ನಿರ್ವಹಣೆ ಮಾಡಿರ್ತ ಕೊಟ್ಟಾರಲ್ಲ. ಮತ್ತು ಜಗತ್ತಿನ ವಿಶ್ವಸಂಸ್ಥೆನೇ ಇವತ್ತು ಪ್ರಧಾನಮಂತ್ರಿಗಳು ಮತ್ತು ಭಾರತ ದೇಶನ ಹೊಗಳವು. ಇಡೀ ಕರೋನಾದಲ್ಲಿ ಭಾರತ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ. ಮತ್ತು ಎಲ್ಲ ಇಡೀ ದೇಶದ ನಾಗರಿಕರಿಗೆ 130 ಕೋಟಿ ಜನರಿಗೂ ಉಚಿತವಾಗಿ ದಾಖಲೆ ಪ್ರಮಾಣದಲ್ಲಿ ಸುಮಾರು 98 ಕೋಟಿ ಜನರಿಗೆ ಇವತ್ತು ಲಸಿಕೆ ಕೊಡುವಂತಹ ಕಾರ್ಯಕ್ರಮ ವಿಶ್ವದಲ್ಲಿ ಯಾವುದಾದ್ರೂ ಆಗಿದ್ರೆ ಅದು ಭಾರತ ಅಷ್ಟೇ. ಅದ್ರಿಗೆಲ್ಲ ಕೀರ್ತಿ ನರೇಂದ್ರ ಮೋದಿ ಅವರು ಸಲ್ತಾರೆ. ನಗರದಲ್ಲಿ ಆಯೋಜಿಸಿದ ವನಿತಾ ಹಾಗೂ ವನಿತಾ ಬೆಳೆಯ ಚಿಂತನೆ ಮಂಥನ ಕಾರ್ಯಕ್ರಮದ ಉದ್ಘಾಟಿಸಿದ ನಂತರ ಕೃಷಿ ವಿಸ್ತರಣಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಬೆಳ್ಳಿಯವರಿಗೆ ವಿಜಯಪುರ ಜಿಲ್ಲೆಯ ಬಸವನಾಡಿನ ಬಂಗಾರದ ಮನುಷ್ಯ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕೃಷಿ ವಿಸ್ತರಣಾ ಅಧಿಕಾರಿಯಾದ ಡಾಕ್ಟರ್ ರವೀಂದ್ರ ಬೆಳ್ಳಿ ಮಾತನಾಡಿ, ಈರುಳ್ಳಿ ಬೆಳೆಯನ್ನು ರೈತರಿಗೆ ನಿರಂತರ ಇಳುವರಿ ಆದಾಯ ಮತ್ತು ಉತ್ಪನ್ನ ಕೊಡುವಂತಹ ಹಾಗೂ ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಮಾಡುವಂತಹ ಏಕೈಕ ವಾಣಿಜ್ಯ ಬೆಳೆಯಾಗಿದೆ. ರೈತರು ಯಾವುದೇ ನಿರ್ಭಯ ಇಲ್ಲದೆ ಈ ಈರುಳ್ಳಿ ಬೆಳೆಯನ್ನು ಬೆಳೆಯಬಹುದು. ಬೇಸಿಗೆ ಹಂಗಾಮಿಯಾಗಿ ವನಿತಾ ಹಾಗೂ ಅನಿತಾ ಎಂಬ ತಳಿಯನ್ನು ಬಿಡುಗಡೆ ಮಾಡಲಾಗುತ್ತಿದೆ. ವಿಜ್ಞಾನಿಯಂತೆ ವಿಚಾರ, ವ್ಯಾಪಾರದಂತೆ ವ್ಯವಹಾರ ಎಂಬ ಮನೋಧರ್ಮವನ್ನು ರೈತ ಬಾಂಧವರು ಹಮ್ಮಿಕೊಳ್ಳುವಂಥದ್ದು. ವಿಶೇಷವಾಗಿ ರೈತರು ಹೊಸ ತಳಿಗಳನ್ನು, ಹೊಸ ತಾಂತ್ರಿಕಗಳನ್ನು ನೋಡಿ ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಯಾಕಂತಂದ್ರೆ ರೈತನಿಗೆ ಒಂದು ಸಲ ಇದ್ರ ಬಂದ್ರ ಭಾರಿ ಭರ್ಜರಿ ಲಾಭ ಬರ್ತದ. ಕೆಲವೊಂದ್ ಟೈಮ್ನಾಗಿದ್ರ ತೆಗೆದುಕೊಂಡು ಹೋದಂತ ಲಾರಿ ಬಾಡಿಗೆನೂ ಕೂಡ ಕೊಟ್ಟದೆ ಬಂದಂತ ಅನೇಕ ಉದಾಹರಣೆಗಳು ಕೂಡ ಇದಾವೆ. ಆದಾಗ್ಯೂ ಕೂಡ ನಿರಂತರವಾಗಿ ರೈತ ಈ ಬೆಳೆಯನ್ನು ಬೆಳೆಯುವುದನ್ನು ಬಿಟ್ಟಿಲ್ಲ. ಆತನಿಗೆ ನಿರಂತರವಾದಂತಹ ಒಂದು ಇಳುವರಿ ಮತ್ತು ಆದಾಯ ಮತ್ತು ಉತ್ಪನ್ನ ಕೊಡುವಂತಹ ಮತ್ತು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ರೈತ ಬೇಸಾಯವನ್ನು ಅಳವಡಿಸಿಕೊಂಡು ಮಾಡುವಂತಹ ಒಂದು ಏಕೈಕ ಇದೊಂದು ವಾಣಿಜ್ಯ ಬೆಳೆ, ಇದು ತರಕಾರಿ ಬೆಳೆ. ಸೊ ಈರುಳ್ಳಿ, ಸೊ ಅದಕ್ಕೆ ಈ ಒಂದು ವಿಸ್ಕಗ್ರೋ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ MD ಅವರಾದಂತಹ ಸಾತ್ವಿ ರೊಟ್ಟಿ ಅವರು,
ಮತ್ತು ಮೈಬೂಬ್ ಮಗನೇ ಬ್ರದರ್ಸ್ ಮೈಬೂಬ್ರ ಅವರು. ಸೊ ಈ ಒಂದು ಅಂದ್ರೆ ವಿಜಯಪುರ ಜಿಲ್ಲೆ ವಿತರಕರು ಇವರು ಒಂದು ನೀವು ಕೂಡ ವಿಜ್ಞಾನಿಯಾಗಿದ್ದೀರಿ, ಈ ಒಂದು ನಮ್ಮ ತಳೀಯ ಪ್ರಾತ್ಯಕ್ಷಿಕೆಯನ್ನು ಯಾಕೆ ಮಾಡಬಾರ್ದು, ಯಾಕಂದ್ರೆ ಬಹಳಷ್ಟು ಜನ ಕ್ಷೇತ್ರ ಭೇಟಿಗೆ ನಿಮ್ಮಲ್ಲಿ ಬರ್ತಾರೆ ಅಂತಂದಾಗ ನಾನು ಒಪ್ಪಿಕೊಂಡು ಅವರ ಒಂದು ಇದನ್ನ ಈ ಒಂದು ತೋಟದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ನಾ ಈಗಾಗಲೇ ಹೇಳಿದಾಗೆ ಕೂರಿಗೆ ಬಿತ್ತನೆಯನ್ನು ಮಾಡಿದ್ದೀನಿ. ಬಿತ್ತುವಂಥ ಸಮಯದಲ್ಲಿ ಒಂದು ಅರ್ಧ ಕೆ ಜಿ ಡಿ ಎ ಪಿಯನ್ನು, ಯಾಕಂದ್ರೆ ಅಷ್ಟೇ ಹೋಯ್ತದ ಒಂದು ಪ್ಯಾಕೆಟ್ ತಂದ್ರೂ ಕೂಡ. ಸೊ ಅರ್ಧ ಒಂದು ಪ್ಯಾಕೆಟ್ ಒಂದು 25-30 ಕೆ ಜಿ ಡಿ ಎ ಪಿ ಮಾತ್ರ ಹಾಕಿ ಬಿತ್ತಿ, ಮತ್ತು ಈ ಸಲ ವಿಶೇಷವಾಗಿ ಮಳೆ ಹೆಚ್ಚಿಗೆ ಬಂದಿದ್ದರಿಂದ ಇದು ನೀರು ಇತ್ತು, ನೀರು ಹಾಸ್ಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗಲಿಲ್ಲ. ಸೊ ಈಗ ಹೆಚ್ಚಿಗೆ ಇದು ಆದಾಗ ಒಂದು ಕಳೆ ಬಂದಾಗ ಒಂದೆರಡು ಕೈ ಕಳೆ ಇದನ್ನು ಮ್ಯಾನ್ಯುವಲ್ ಆಗಿ ನಾನು ಹ್ಯಾಂಡ್ ವೀಡಿಂಗನ್ನು ಮಾಡಿಸಿದ್ದೀನಿ. ಅಷ್ಟೇ ನಾವು ಮಾಡಿರುವಂಥ ಖರ್ಚು. ಇವತ್ತಿನ ಒಂದು ರೇಟ್ ನೋಡಿದ್ರೆ ಅತಿ ಹೆಚ್ಚಿನ ಇಳುವರಿಯನ್ನು ಮಾರುಕಟ್ಟೆಯಲ್ಲಿ ಇದು ಸಿಗ್ತದೆ, ಮತ್ತು ರೈತರು ಕೂಡ ಯಾವುದೇ ನಿರ್ಬಿಡ ಇಲ್ಲದೇ ಕೂಡ ಈ ಒಂದು ತಳೆಯನ್ನು ಬಿತ್ತನೆ ಮಾಡಬಹುದು. ಅವರು ಬೇಸಿಗೆ ಹಂಗಾಮಿಗಾಗಿ ವಿಶೇಷವಾಗಿ ಒಂದು ಸುನಿತಾ ಅನ್ನುವಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಗ್ಗೆನೂ ಕೂಡ ಇದು ಮುಂಗಾರಿ ಬೆಳೆ, ಇದು ಈಗ ಹಾಕಿದ್ದು ವನಿತಾ ಮತ್ತು ವನಿತಾ ಬೆಳೆಗಳು ತಳಿಗಳು ಇವು ಮುಂಗಾರಿ ಬೆಳೆಗಳು. ಈ ಸುನಿತಾ ಅನ್ನುವಂಥ ವಿಷಯವಾಗಿ ಅನಿಸ್ತದ, ಯಾಕಂದ್ರೆ ಇವತ್ತು ವಿಜ್ಞಾನಿಯಂತೆ ವಿಚಾರ, ವ್ಯಾಪಾರಿಯಂತೆ ವ್ಯವಹಾರ, ಮನೋಧರ್ಮವನ್ನು ರೈತ ಬಾಂಧವ ಹೊಮ್ಮಿಕೊಳ್ಬೇಕಾಗ್ತದೆ. ವಿಶೇಷವಾಗಿ ಎಲ್ಲೆಲ್ಲಿ ಹೊಸ ತಳಿಗಳನ್ನು, ಹೊಸ ತಾಂತ್ರಿಕತೆಗಳನ್ನು, ಹೊಸ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ ರೈತರು ಅಲ್ಲಿ ಹೋಗೆಲ್ಲ ನೋಡಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ, ಮತ್ತು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಆ ಒಂದು ಹಿನ್ನೆಲೆಯೊಳಗೆ ರೈತ ಬಾಂಧವ ದಿವಸ ಮತ್ತು ವಿಶೇಷವಾಗಿ ಕೃಷಿ ಪರಿಕರ ಮಾರಾಟ ಪ್ರತಿನಿಧಿಗಳು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದಲೂ ಕೂಡ ವಿಜ್ಞಾನಿಗಳಲ್ಲಿ ಬಂದಿದ್ದಾರೆ. ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಚಾರ ಸಂಕಲನದಲ್ಲಿ ನಾವು ಒದಗಿಸಿಕೊಡ್ತೀವಿ. ಅದೇ ರೀತಿ ತೋಟಗಾರಿಕೆ ಮಾಲೀಕರಾದ ಎಸ್ಬಿ ಆದಿಮನಿ ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ರೈತರು ಈರುಳ್ಳಿಯನ್ನು ಬೆಳೆಯುತ್ತಾರೆ, ಆದರೆ ಇಳುವರಿ ಪ್ರಮಾಣ ತುಂಬಾನೇ ಕಡಿಮೆ ಇದೆ. ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ದೇಶದ ಇಳುವರಿ ಜಾಸ್ತಿ ಇದೆ. ರೈತರು ಸರಿಯಾದ ಸಮಯಕ್ಕೆ ಬೆಳೆ ಬೆಳೆಯುವುದರಿಂದ ಸೂಕ್ತ ಬೆಳೆ ಪಡೆಯುತ್ತಾರೆ. ಕಳೆದ 4 ವರ್ಷದಿಂದ ರೈತರು ಸಾಕಷ್ಟು ಬೆಳೆ ಹಾನಿಯನ್ನು ಅನುಭವಿಸಿದ್ದಾರೆ. ಈರುಳ್ಳಿ ಬೆಳೆಯನ್ನು ವರ್ಗೀಕರಣ ಮಾಡಿದರೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆಯನ್ನು ರೈತರು ಪಡೆಯಬಹುದು. ಇನ್ನು ರೈತರು ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಿ ತೋಟಗಾರಿಕೆ ಬೆಳೆಗಳಿಗೆ ಸಿಗುವಂತಹ ಸೌಲಭ್ಯವನ್ನು ಪಡೆದುಕೊಂಡು ರೈತರು ಆರ್ಥಿಕ ಮಟ್ಟವನ್ನು ಸುಧಾರಿಸಬಹುದು ಎಂದು ಮಾತನಾಡಿದರು. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಇದು ವ್ಯಾಪಿಸಿದೆ, ಆದರೆ ಇಳುವರಿ ಪ್ರಮಾಣ ತುಂಬ ಕಡಿಮೆ ಇದೆ. ಸೊ ಬೇರೆ ದೇಶಕ್ಕೆ ಹೋಲಿಸಿದಾಗ ನಮ್ಮ ಇಳುವರಿ ಎಕರೆಗೆ 8-10 ಟನ್ ಬರಬೇಕಾದ್ರೆ ಜಾಸ್ತಿ ಆಯಿತು. ಬಟ್ ಅದೇ ನಾವು ಈ ನಾವು ಅಮೆರಿಕಾ ಮತ್ತು ಸ್ಪೇನ್ ದೇಶಗಳನ್ನು ತೊಗೊಂಡ್ಕೊಂಡಾಗ ಅವರು ಸರಾಸರಿ ಇಳುವರಿ ಎಕರೆಗೆ 20 ಟನ್ನಷ್ಟು ಬೆಳೀತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ ಸಮಯಕ್ಕೆ ಸರಿಯಾಗಿ ಆ ಒಂದು ಬೆಳೆಗೆ ಬೇಕಾದಂಥ ಪರಿಕರಗಳು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ನೀರು ಕೊಡುವುದಿರ್ಬೋದು, ಅವನ್ನ ಸೂಕ್ತ ಸಮಯದಲ್ಲಿ ಅಳವಡಿಸಿಕೊಂಡು ಹೆಚ್ಚಿನ ಪಡಿಬಹುದು. ಈ ಕಳೆದ 3-4 ವರ್ಷದಿಂದ ಅತಿವೃಷ್ಟಿಯಾಗಿ ಈರುಳ್ಳಿ ಬೆಳೆ, ಅದು ಮಳೆಗಾಲಕ್ಕೆ ಬೆಳೀತಕ್ಕಂಥ ಖರೀಫ್ ಬೆಳೆಯಲ್ಲಿ ಸಾಕಷ್ಟು ರೈತರು ಹಾನಿಯನ್ನು ಅನುಭವಿಸುತ್ತಿದ್ದು ನಾವು ಕಾಣ್ತಾ ಇದ್ವಿ. ಆದರೆ ಒಂದು ನಮ್ಮ ಈ ವನಿತಾ ಅಂತಕ್ಕಂಥ ಒಂದು ಈರುಳ್ಳಿ ತಳಿ ವಿಕ್ಸ್ ಅಗ್ರೋದವರು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಅದು ಸುಮಾರು ರೈತರಲ್ಲಿ ಹಾನಿಯಾಗದೇ ಇರತಕ್ಕಂಥದ್ದು ಒಂದು ಲಕ್ಷಣಗಳು ನಾವು ವರ್ಷ ಕಂಡಿದ್ವಿ. ಅವರು ಅದಕ್ಕೆ ರೈತರು ಕೂಡ ಅದರಿಂದ ಖುಷಿ ಪಟ್ಟಿದ್ದಾರೆ ಅಂತ ಈ ಮೂಲಕ ಹೇಳ್ತಕ್ಕಂಥದ್ದು. ಈಗ ಈ ನಮ್ಮ ಒಂದು ಈರುಳ್ಳಿ ಮಾರುಕಟ್ಟೆ ಅಂತಂದ್ರೆ ನಮ್ಗೆ ಹತ್ತಿರದಲ್ಲಿ ಇರತಕ್ಕಂಥ ಮಾರುಕಟ್ಟೆಪ್ಪ ಅಂತಂದ್ರೆ ಬಿಜಾಪುರ, ಗದಗ ಮತ್ತು ಹುಬ್ಬಳ್ಳಿ. ಸೊ ಇಲ್ಲಿ ಇವನ್ ಬಾಗಲಕೋಟೆ APMC ಕೂಡ ಈರುಳ್ಳಿ ಒಂದು ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಉತ್ತಮ ಗುಣಮಟ್ಟದ ಗಡ್ಡೆಗಳನ್ನು ವರ್ಗೀಕರಣ ಮಾಡಿ, ಅಂದರೆ ಒಂದೇ ತರನಾದಂಥ ಸೈಜ್ಗಳನ್ನು ನಾವು ವರ್ಗೀಕರಿಸಿದ್ದೆ ಅಂತಂದರೆ ಮಾರುಕಟ್ಟೆಯಲ್ಲಿ ಉತ್ತಮ ಒಂದು ಬೆಲೆಯನ್ನು ರೈತರು ಪಡಿಬಹುದು. ಸೊ ಆ ನಿಟ್ಟಿನಲ್ಲಿ ಈಗ ಕಲರ್ ಇರ್ಬೋದು ಅಥವಾ ರೋಗ ತಡ್ಕೊಳ್ಳುವಂಥ ಶಕ್ತಿ ಇರ್ಬೋದು, ಮತ್ತು ಅದಕ್ಕೆ ಇರುವವರು ಕೊಡ್ತಕ್ಕಂಥ ಅಂದರೆ ಒಂದೇ ತರಹದ ಯೂನಿಫಾರ್ಮ್ ಗಡ್ಡೆ ಬರ್ತಕ್ಕಂಥ ತಳಿಗಳನ್ನು ರೈತರು ಅಳವಡಿಸ್ಕೊಂಡಿದ್ದಾದ್ರೆ ಇಳುವರಿಯನ್ನು ಹೆಚ್ಚಿಗೆ ಪಡೆಯುತ್ತೆ. ಈಗ ಸಾಕಷ್ಟು ಈ ತೋಟಗಾರಿಕಾ ಮಿಷಿನ್ ಅಡಿನಲ್ಲಿ ಸಾಕಷ್ಟು ಒಂದು ಅವಕಾಶಗಳಿದ್ದಾವೆ, ಅದನ್ನು ಲಾಭದಾಯಕ ಅವರು ಹತ್ತಿರದ ತೋಟಗಾರಿಕೆ ಇಲಾಖೆಗಳನ್ನು ಸಂಪರ್ಕಿಸಿ ತೋಟಗಾರಿಕೆ ಬೆಳೆಗಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಒಂದು ಆರ್ಥಿಕ ಮಟ್ಟವನ್ನು ಅವರು ಸುಧಾರಿಸ್ಕೋಬಹುದು. ಹಲವಾರು ಬೆಳೆಗಳಿವೆ, ಅಂದರೆ ಉದಾಹರಣೆಗೆ ಹಣ್ಣಿನ ಬೆಳೆಗಳಿಗೂ ಅವರು ಸಹಾಯಧನ ಕೊಡ್ತಾ ಇದ್ದಾರೆ. ಮಲ್ಚಿಂಗ್ ಮಾಡಿ ಬೆಳೆಗಳನ್ನು ಬೆಳೆದ್ರೆ ಸಹಾಯಧನ ಕೊಡ್ತಾ ಇದ್ದಾರೆ. ಡ್ರಿಪ್ ಇರಿಗೇಷನ್ಗೆ ಕೂಡ ಕೊಡ್ತಾ ಇದ್ದಾರೆ. ಈವನ್ ಈ
ಸಂಗ್ರಹಣ ಕೋಣೆಗಳಿಗೂ ಕೊಡ್ತಾ ಇದ್ದಾರೆ. ಸೊ ಆ ವರ್ಷದಲ್ಲಿ ಯಾವ ಒಂದು ಅವಕಾಶಗಳಿದಾವೋ ಅದನ್ನ ರೈತರು ನೇರವಾಗಿ ತೋಟಗಾರಿಕೆ ಇಲಾಖೆಗಳ ಸಂಪರ್ಕಿಸಿ ಅನುಕೂಲತೆಗಳನ್ನ ತಾವು ಪಡಿಬಹುದು ಅಂತ. ಉಳಿದ ಸ್ಟೇಟ್ ಎಲ್ಲ 8-4% ಇದೆ, ಬಟ್ ಮಹಾರಾಷ್ಟ್ರ ಓನ್ಲಿ 12% ವೆಜಿಟೇಬಲ್ಸ್ ಸಪ್ಲೈ ಮಾಡುತ್ತೆ ಇಂಡಿಯಾ. ಸೊ ಅದಕ್ಕೋಸ್ಕರ ನನಗೆ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಬೇಕು ಡ್ರೀಮ್ ಇತ್ತು. ಅದಕ್ಕೋಗಿ ನಮ್ಮ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿ ಆಮೇಲೆ ನೇತ್ರಾ ಸೀಡ್ಸ್ ಅಂತ ಒಂದು ಕಂಪ್ನಿ ಇದೆ ಊಟಿಯಲ್ಲಿ, ಊಟಿ ಬೇಸ್ಡ್. ಅದರಲ್ಲಿ ಒಬ್ಬ ನಾನು ಪಾರ್ಟ್ನರ್ ಆಗಿ ಕೆಲಸ ಮಾಡಿ ಅದರಲ್ಲಿ ಏನೇನು ತೆರಿಗೆಗಳೆಲ್ಲ ತಗೊಂಡು ಅನುಭವನ ತಗೊಂಡು ಆಮೇಲೆ ನಮ್ದೇ ಅಂತ ಒಂದು ಕಂಪ್ನಿ ಇಸ್ಕೋನ ಈ ವರ್ಷ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಪ್ರಪ್ರಥಮವಾಗಿ ನಾನು ಕೊಟ್ಟಿದ್ದ ಬೆಳೆ ಸರಿಗೆ ಶಾಂಪಲ್ ಅಂತೇಳಿ ಬೆಳೆ ಸರಿಗೆ ಉಳ್ಳಾಗಡ್ಡಿ ಬಿಸಿನೆಸ್ ನಿಮ್ ಹೊಲದಲ್ಲಿ ಹಾಕ್ರಿ, ನಿಮ್ ಹೊಲದಲ್ಲಿ ಅನಿತಾ ಮತ್ತು ಅನಿತಾ ಎರಡು ಉಳ್ಳಾಗಡ್ಡಿ ಬೀಜ ಹಾಕ್ರಿ, ಹೊಸದಾಗಿ ಬಂದೈತಿ ಹೆಂಗ್ ಬಂದೈತಿ ಗೊತ್ತಿಲ್ಲ ನೋಡಿ ಹಾಕ್ರಿ ಸರ್ ಅಂತ. ಸೊ ಅಷ್ಟೇ ಅಲ್ಲದೆ ನಮ್ಮ ಸಿಗು ಸಹ ಹಾಕಿದ್ರು, ಅವ್ರ ತೋಟದಲ್ಲಿ ಸಹ ಹಾಕಿದ್ರು, ಬಟ್ ಜಾಸ್ತಿ ಮಳೆಯಾಗಿ ಒಂದ್ ಸ್ವಲ್ಪ ಸುಮಾರಾಯ್ತು, ಒಂದ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೊ ಅದೇ ರೀತಿ ಈಗ ಅಬ್ಬಾ ಸಾಹೇಬ್ರು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲರೂ ಸುತ್ತಮುತ್ತ ಸುಮಾರು ಜನ ಈಗ ನಮ್ಮದು ಅನಿತಾ ಮತ್ತು ವನಿತಾವನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲಿ ನಮ್ದು ಈ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಕಲಾವಿಗೆ ಪಕ್ಕದಲ್ಲಿ ಎಲ್ಲಾ ಕಂಪ್ನಿಗಳು ಕೊಳತೋಗಿದ್ದಾರೆ, ಬಟ್ ಈ ಕಂಪ್ನಿ ಮಾತ್ರ ಬಹಳ ತುಂಬಾ ಚೆನ್ನಾಗಿರುತ್ತೆ. ಬಹಳಷ್ಟು ಜನ ರೈತರು ಫೋನ್ ಮಾಡಿ ಹೇಳ್ತಾ ಇದ್ರೆ ಅದೇ ರೀತಿ ಒಂದು ಸಣ್ಣ ಕಾಲ ನಾನು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಮಾಡಿದ್ದೀನಿ ಇದೇ ತರ. ಇದರಲ್ಲಿ ನಾನು ನಂದು ಮೇಜರ್ ಆಗಿ ಬಂದು ಉಳ್ಳಾಗಡ್ಡಿ ನನ್ನ ಮೇಜರ್ ಅಲ್ಲ, ದಯವಿಟ್ಟು ಕೇಳಿ, ನನ್ನ ಮೇಜರ್ ಕ್ರಾಪ್ ಯಾವ್ದಪ್ಪ ಅಂದ್ರೆ ಮೆಣಸಿನಕಾಯಿ. ಮೆಣಸಿನಕಾಯಿ ಮೆಣಸಿನಕಾಯಿ ಒಳಗ ಅಗ್ನಿಪಥ ಅಂತ ಒಂದು ವೆರೈಟಿ ಬರ್ತದ. ಅಗ್ನಿಪಥ ಅಂತ ಅಲ್ಲಿ ಮುಂದ್ಗಡೆ ಇದೆ ನೋಡ್ರಿ, ಅಲ್ಲಿದೆ ಅಗ್ನಿಪಥ ಅಂತೇಳಿ. ಅದು ಒಂದು ವೆರೈಟಿ ಏನಪ್ಪ ಅಂದ್ರೆ ಅದು ಎಕ್ಸ್ಪೋರ್ಟ್ಗೆ, ಎಕ್ಸ್ಪೋರ್ಟ್ಗೆ 100% 90% ರೋಗ ಬರಲ್ಲ. ಒಂದ್ ಸ್ವಲ್ಪ ದಯವಿಟ್ಟು ಕೇಳ್ರಿ, 90% ರೋಗ ಬರಲ್ಲ, 10% ಬರಲ್ಲ ಅಂತ ಹೇಳಲ್ಲ ನಾನು, 90% ರೋಗ ಬರಲ್ಲ. ನಗರದ ಶ್ರೀ ಸಿದ್ದೇಶ್ವರ ತರುಣ ಮಂಡಳ ವತಿಯಿಂದ ಸರಬ್ ಬಜಾರ್ ರೋಡ್ ಹೊಂದಿಕೊಂಡು ಪ್ರತಿಷ್ಠಾಪಿಸಿರುವ ನಾಡ ದೇವತೆಗೆ ನಗರ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವುದರ ಮೂಲಕ ವಾದ್ಯಗೋಷ್ಠಿಗಳೊಂದಿಗೆ ಪಟಾಕಿ ಸಿಡಿಸಿ ತಾಯಿನಾಡ ದೇವತೆಯನ್ನು ಪ್ರತಿಷ್ಠಾಪಿಸಲಾಯಿತು. ಇದೇ ಸಂದರ್ಭದಲ್ಲಿ ನಗರ ಶಾಸಕ ಬಸನ್ಗೌಡ ಯತ್ನಾಳ್ ನಾಡ ದೇವತೆಗೆ ಪೂಜೆ ಸಲ್ಲಿಸುವ ಮೂಲಕ ಭಾಗಿಯಾಗಿದ್ದರು. ಸಂದರ್ಭದಲ್ಲಿ ಆಯೋಜನೆಯೊಂದಿಗೆ ನಗರದ ಶಾಸಕರಾದ ಬಸನ್ಗೌಡ ಯತ್ನಾಳ್ ಮಾತನಾಡಿ, ವಿಜಯಪುರ ಜಿಲ್ಲೆಯ ಎಲ್ಲಾ ಜನತೆಗೆ ದಸರಾ ನಾಡ ದೇವತೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ದೇವಿ ಜಗನ್ಮಾತೆ ವಿಜಯಪುರ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಹಾಗೂ ಎಲ್ಲರಿಗೂ ಆರೋಗ್ಯ ಆಯುಷ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಎಲ್ಲರಿಗೂ ನವರಾತ್ರಿ ಹಾಗೂ ನಾಡದೇವಿಯ ಈ ಒಂದು ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳು. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ನಾಡದೇವಿ ಜಗನ್ಮಾತೆ ವಿಜಯಪುರ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಯಾವುದೇ ರೀತಿಯ ಪೀಡೆಗಳಿಲ್ಲಾರದಂತೆ ಒಂದು ಒಳ್ಳೆಯ ಆಯುರ್ ಆರೋಗ್ಯ ಎಲ್ಲರಿಗೂ ಕೊಡಲಿಕ್ಕೆ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ. ಅದೇ ರೀತಿ ಶ್ರೀ ಸಿದ್ದೇಶ್ವರ ತರುಣ ಮಂಡಳಿಯ ಸಂಸ್ಥಾಪಕರಾದ ಗುರು ಗಚ್ಚಿನಮಠ ಅವರು ಮಾತನಾಡಿ, ಪ್ರತಿ ವರ್ಷ ದಸರಾ ನಾಡ ದೇವತೆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ದೇಶದಲ್ಲಿ ಕೋವಿಡ್ ಬಂದ ಹಿನ್ನೆಲೆಯಲ್ಲಿ ಈ ನಾಡ ದೇವತೆ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ. ನಾಡಿನ ಜನತೆಗೆ ಈ ತಾಯಿ ಆಶೀರ್ವಾದ ಸಿಗಲಿ ಎಂದು ಹೇಳಿದರು. ಆದಿಶಕ್ತಿ ತರುಣ ಮಂಡಳಿ ರಾಮ ಮಂದಿರ ಇವತ್ತಿನ ದಿವಸ ಒಂದು ನಾಡದೇವಿಯ ಪ್ರತಿಷ್ಠಾಪನೆ ಆಗಿದೆ. ಯಾಕಂದ್ರೆ ನಾವು ದರ ವರ್ಷ ಒಂದು ಬಹಳ ಅದಿರವಾಗಿ ನಾವು ಮಾಡ್ತಿದ್ದೆವು, ಆದರೆ ಈ ಕೋವಿಡ್ ಬಂದಿದ್ದರಿಂದ ನಾವು ಸರಳವಾಗಿ ಈ ದಸರಾನ ಆಚರಿಸಿದ್ದೇವೆ. ಅದೇ ರೀತಿಯಾಗಿ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ಈ ಕೋವಿಡ್ ಈ ದೇವಿಯ ಒಂದು ಇದರದಿಂದ ಈ ಕೋವಿಡ್ ಹೋಗಬೇಕಂತೇಳಿ ಒಂದು ದೇವಿ ಆಶೀರ್ವಾದ ಮಾಡಬೇಕು ಎಲ್ಲರಿಗೆ. ಮುಂದಿನ ದಿನದಾಗ ಭವ್ಯವಾಗಿ ಮೆರವಣಿಗೆ ಆಗಬೇಕು, ಎಲ್ಲ ಜನತೆಗೆ ಒಳ್ಳೆಯದಾಗಬೇಕು ಅಂತ ಯಾರು ಮಾತು ಮುಗಿಸ್ತಿದ್ದೆ ಹೆಂಗ. ಶ್ರೀ ಸಿದ್ದೇಶ್ವರ ತರುಣ ಮಂಡಳಿ ವತಿಯಿಂದ ನಾಡ ದೇವತೆಯ ನಿಮಿತ್ತವಾಗಿ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. 25 ವರ್ಷದ ಸವಿ ನೆನಪಿಗಾಗಿ 101 ಗ್ರಾಮ ಬೆಳ್ಳಿಯ
ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಉತ್ತರ ಕರ್ನಾಟಕದಲ್ಲಿ ಭವ್ಯವಾದ ಒಂದು ಮೂರ್ತಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಯುವಕರು ಪಾಲ್ಗೊಂಡಿದ್ದಾರೆ. 9 ದಿನ ಭಕ್ತರೆಲ್ಲ ಸೇರಿ ನಾಡದೇವತೆಯ ಹಬ್ಬವನ್ನು ಆಚರಿಸುತ್ತೇವೆ ಎಂದು ರಾಜಶೇಖರ್ ಮಂಗಿಮಠ ಹೇಳಿದರು. 1979 ಶ್ರೀಶೈಲ ಗಚ್ಚಿನಮಠ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ, ಇದರ ಉದ್ದೇಶ ಯುವಕರಲ್ಲಿ ಧಾರ್ಮಿಕ ಭಾವನೆ ಒಂದು ಸಂಘಟನೆ ಬೆಳೆಯಲಿ ಅನ್ನೋಸ್ಕರ ಈ ಒಂದು ಶ್ರೀ ಸಿದ್ದೇಶ್ವರ ಆಸಕ್ತಿ ತರುಣ ಮಂಡಳಿ ರಾಮ ಮಂದಿರ ರಸ್ತೆಯನ್ನು ಸ್ಥಾಪನೆಗೊಂಡು ಇದರ ಮುಖಾಂತರ ನಾಡದೇವಿ ಹಬ್ಬವನ್ನು ಆಚರಿಸುತ್ತಾ ಅನೇಕ ಚಟುವಟಿಕೆಗಳನ್ನು, ಸಾಮಾಜಿಕವಾಗಿರ್ಬೇಕು, ಧಾರ್ಮಿಕವಾಗಿರ್ಬೋದು, ಅನೇಕ ಚಟುವಟಿಕೆಗಳನ್ನು ಮಾಡುತ್ತಾ ಇವತ್ತು ಅನೇಕ 25 ವರ್ಷದ ಒಂದು ನೆನಪಿನಗೋಸ್ಕರ 101 ಕೆಜಿಯ ಬೆಳ್ಳಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇಡೀ ಉತ್ತರ ಕರ್ನಾಟಕದಲ್ಲಿ ಭವ್ಯವಾದಂಥ ಒಂದು ಮೂರ್ತಿ ಅಂತ ಹೇಳಬಹುದು. ಅದರ ಜೊತೆಗೆ ಅನೇಕ ಧಾರ್ಮಿಕವಾದಂಥ ಚಟುವಟಿಕೆಗಳು, ಅನ್ನ ಸಂತರ್ಪಣೆ ಇರಬಹುದು ಮತ್ತು ಅನೇಕ ವರ್ಷ ಸಾಮೂಹಿಕವನ್ನು ಕೂಡ ಇಲ್ಲಿ ಜರುಗಿ ಹೋಗಿದೆ. ಅದೇ ರೀತಿ ಕ್ರೀಡೆ ಕೂಡ ಪ್ರೋತ್ಸಾಹ ನೀಡುವಂತ ಕೆಲಸವೂ ಕೂಡ ಈ ಸಂಘದಿಂದ ಆಗಿದೆ. ಹಾಗೂ ಅನೇಕ ಕ್ರೀಡೆಗಳನ್ನು ಕೂಡ ಏರ್ಪಡಿಸಿ ಇಡೀ ಕರ್ನಾಟಕದಲ್ಲಿ ಒಂದು ಭವ್ಯವಾದಂಥ ಇಡೀ ಜಗತ್ತು ಇದು ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ರೀತಿಯಿಂದ ಅಂದರೆ ಭವ್ಯವಾದಂಥ ಮೆರವಣಿಗೆಯಲ್ಲಿ ಅಂದರೆ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ಅಂತ ಪ್ರಸಿದ್ಧಿಯನ್ನು ಪಡೆದಿದೆ. 101 ಕೆಜಿ ಬೆಳ್ಳಿಯ ಮೂರ್ತಿ ಇವತ್ತು ಪ್ರತಿಷ್ಠಾಪನೆಗೊಂಡು ಇವತ್ತು ಸುಮಾರು 79 ಇದು ಸ್ಥಾಪನೆಗೊಂಡಂತಹ ಸಂಸ್ಥೆ. ಕೇವಲ 4 ಜನ ಕರೆದುಕೊಂಡು ಶ್ರೀಶೈಲ ಗಚ್ಚಿನಮಠ ಅವರು ಸ್ಥಾಪನೆಗೊಂಡಂತಹ ಸಂಸ್ಥೆ. ಇವತ್ತು ಸಾವಿರಾರು ಯುವಕರು ಈ ಒಂದು ಸಂಸ್ಥೆಯಲ್ಲಿ ತಾಯಿಯ ಆಶೀರ್ವಾದ ಭಕ್ತಿಯನ್ನು ಪಡೆದು ಇವ 9 ದಿವಸ ಒಳ್ಳೆಯ ಭಕ್ತಿ ಪೂರ್ವಕವಾದಂತ ಒಂದು ಹಬ್ಬವನ್ನು ಆಚರಿಸಿ ಎಲ್ಲ ಯುವಕರು ಒಂದು ಸಂಘಟನೆ ಮುಖಾಂತರ ಈ ಒಂದು ಸಂಸ್ಥೆಯನ್ನು ನಡೆಸುತ್ತಾ ಶ್ರೀ ಸಿದ್ದೇಶ್ವರ ತರುಣ ಮಂಡಳಿಯ ವತಿಯಿಂದ 42 ವರ್ಷಗಳಿಂದ ಶ್ರೀಶೈಲ ಗಚ್ಚಿನಮಠ ಅವರ ಮಗನಾದ ಚಿರಂಜೀವಿ ಗುರು ಗಚ್ಚಿನಮಠ ಅವರು ಸಮ್ಮುಖದಲ್ಲಿ 2 ವರ್ಷದಿಂದ ನಾಡದೇವತೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಎಂದು ಭಕ್ತರು ಹೇಳಿದರು. ಆದಿಶಕ್ತಿ ತರುಣ ಮಂಡಳಿಯಲ್ಲಿ 42 ವರ್ಷಗಳಿಂದ ಶ್ರೀ ಶ್ರೀಶೈಲ ಗಚ್ಚಿನಮಠ ಅವರು ಇದನ್ನು ಸ್ಥಾಪಿಸಿ ಅವರ ಮಗನಾದಂತಹ ಚಿರಂಜೀವಿ ಗುರು ಗಚ್ಚಿನಮಠ ಅವರು ಈ ಒಂದು 2 ವರ್ಷದಿಂದ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ತಾ ಬಂದಿದ್ದಾರೆ. ಮೊದಲು ಎಲ್ಲ ಉಚಿತ ವಿವಾಹವನ್ನು ಮಾಡಿಕೊಡ್ತಿದ್ರು, ಹಾಗೆ ಸಾಕಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸ್ತಿದ್ರು. ಅದೇ ರೀತಿಯಾಗಿ ಅವರ ಚಿರಂಜೀವಿ ಆದಂತಹ ಗುರು ಗಚ್ಚಿನಮಠ ಅವರು ಅವರಿಗೂ ಆಶೀರ್ವಾದ, ಆ ತಾಯಿ ಆಶೀರ್ವಾದ ಮಾಡಿ ಮುಂದೆ ನಡೆಸುವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ. 42 ವರ್ಷದಿಂದ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ಶ್ರೀ ಶ್ರೀಶೈಲ ಗಚ್ಚಿನಮಠ ಅವರು ಇದನ್ನು ನಡೆಸ್ತಾ ಬಂದಿದ್ದಾರೆ. ಮುಂದೆ ಅವರ ಮಗನಾದಂತಹ ಗುರು ಗಚ್ಚಿನಮಠ ಅವರು ಕೂಡ ಇದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಮೊದಲಿನಿಂದಲೇ ಇಲ್ಲಿ ಸಾಮೂಹಿಕ ಮದುವೆ ಮತ್ತು ಆಮೇಲೆ ಸಾಕಷ್ಟು ಸ್ಪರ್ಧೆಗಳು ನಡೀತಾ ಇದ್ದವು. ಹಾಗೂ ಇದೊಂದು ಮೆರವಣಿಗೆ, ದೇವಿ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಾಗಿ ತುಂಬಾ ಅತ್ಯಂತ ಪ್ರಸಿದ್ಧಿಯಿಂದ ಇಲ್ಲಿ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಈಗ ಕೋವಿಡ್ ಇರೋದ್ರಿಂದ ಇಲ್ಲೇ ಸ್ವಲ್ಪ ಮಂದಿಯಲ್ಲೇ ಕೋವಿಡ್ ನಿಯಮಗಳನ್ನು ಪಾಲಿಸ್ತಾ ಇದೊಂದು ದೇವಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಆಯಾ ಟಿವಿಗೆ ಈಗ ಪ್ರಥಮವಾಗಿ ಆಯು ಟಿವಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ 40 ವರ್ಷದಿಂದ ನಡೀತಾ ಬಂದಿದೆ. ಮೊದಲು ಶ್ರೀಶೈಲ ಗೊಚ್ಚಿನಮಠ ಅವರು ಅಂತ ಸಂಚಾಲಕರಿದ್ರು. ಶ್ರೀಶೈಲ ಗೊಚ್ಚಿನಮಠ ಅವರಿಂದ ಎಲ್ಲ ಕಾರ್ಯಕ್ರಮಗಳು ನಡೆಯಿತು. ಅವರು ಈಗ ಐಕ್ಯಾಗಿ 1 ವರ್ಷ ಆಯಿತು. ಅದೇ ಪ್ರಕಾರ ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾವು ಕೂಡ ನಡೆಸಿಕೊಂಡು ಹೊಂದಿದ್ದೇವೆ. ಪ್ರತಿ ವರ್ಷವೂ ಇದೇ ರೀತಿ ನಡೆಸುವಂತ ಹೋಗ್ತೀವಿ ಅಂತ ಅವರು ಸಂಕಲ್ಪ ಕೊಟ್ಟಿದ್ದೇವೆ. ಎಲ್ಲ ರೀತಿಯಲ್ಲಿ ಎಲ್ಲ ಭಕ್ತರು ಸಹಕಾರ ಮಾಡ್ತಾರೆ. ಇಲ್ಲಿ ಜಾತಿ ಬೇಗ ಯಾವುದೂ ಇಲ್ಲ, ಭೇದ ಭಾಗ ಯಾವುದೂ ಇಲ್ಲ. ಎಲ್ಲರೂ ಅಣ್ಣ ತಮ್ಮರಿಂದ ಇಡೀ ಬಿಜಾಪುರ ಸಿಟಿಯಲ್ಲಿ ದೊಡ್ಡ ಆದಿಶಕ್ತಿ ಮೈಸೂರು ಚಾಮುಂಡೇಶ್ವರಿ ಪ್ರಕಾರ ನಡೆಯುವಲ್ಲಿ ಎರಡದಿದೆ ನಮ್ಮ ಬಿಜಾಪುರ ಆದಿಶಕ್ತಿ ತೃಣಮೂಲ ರಾಮ ಮಂದಿರಗಳು ಈ ಪ್ರಕಾರ ನಾವು ನಡೆಸ್ತಾ ಇರುತ್ತೆ. ಹೀಗೆ ದೇವಿಯಲ್ಲಿ ಬೀಳ್ಕೊಟ್ಟು ಇದೇ ರೀತಿ ನಡೀಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದ. ನಗರದ ಜೋರಾಪುರ್
ಬಸವನಪೇಟ ಬಣಗಾರ್ ಗಲ್ಲಿಯ ಅಂಬಾಭವನಿ ದೇವಸ್ಥಾನದಲ್ಲಿ ಶ್ರೀ ಶಕ್ತಿ ಲಲಿತಾ ಸಹಸ್ರನಾಮ ಮಹಿಳಾ ಮಂಡಳ ವತಿಯಿಂದ ನವರಾತ್ರಿ ಉತ್ಸವ ಜರುಗಿತು. ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳೊಂದಿಗೆ ಮಹಿಳೆಯರು ಸೇರಿ 9 ದಿನ ಸುಮಂಗಳಿಯರು ಪಟ್ಟಣ ಕುಂಕುಮ ಅರ್ಚನೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ತೊಡಗಿದರ ಮೂಲಕ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಜೊತೆಗೆ ಯುವಕರು ಯುವತಿಯರಿಗೆ ನಮ್ಮ ಪೂಜ್ಯರ ಆಚರಿಸುವ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸುವ ಮುಖಾಂತರ ಯುವ ಪೀಳಿಗೆಗೆ ಸಂದೇಶ ರವಾನಿಸುವಂತಾಗುತ್ತದೆ ಅನ್ನುವುದೇ ನಮ್ಮ ಅಭಿಲಾಷೆ. ಗೆಲುವುದು ಖಚಿತ ಎಂದ ನಗರ ಶಾಸಕ ಯತ್ನಾಳ್. ವನಿತಾ ಹಾಗೂ ವನಿತಾ ಬೆಳೆಯ ಬೀಜ ಬೆಳೆದು ಹೆಚ್ಚಿನ ಲಾಭ ಪಡೆದ ರೈತ. ಅದ್ದೂರಿಯಾಗಿ ನವರಾತ್ರಿ ದುರ್ಗೆಯನ್ನು ಬರಮಾಡಿಕೊಂಡ ಸಿದ್ದೇಶ್ವರ ತರುಣ ಮಂಡಳಿ. ದಸರಾ ಹಬ್ಬದ ಪ್ರಯುಕ್ತ ನಗರದ ಜೋರಾಪುರ್ ಪೇಟಾದಲ್ಲಿ ಮಹಿಳೆಯರಿಂದ ಮಂತ್ರ ಪಠಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಇಳಿಕೆಗಾಗಿ.